ತಿಮ್ಮರಾಜ್ ಅಂತ ಹೇಳಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಟ್ಟೆಮಡಿ ಕಂಡು ಬಂದಿದ್ದೀನಿ. ಸೊ ಇವತ್ತಿನ ನನ್ನ ಟಾಪಿಕ್ ಏನಪ್ಪ ಅಂದ್ರೆ ಸಮಯದ ನಿರ್ವಹಣೆ. ಸಮಯದ ನಿರ್ವಹಣೆ ಮತ್ತು ಮಹತ್ವ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ. ಹೌದು ಸ್ನೇಹಿತರೆ, ಸಮಯಕ್ಕೆ ನಾವು ಆದ್ಯತೆ ಕೊಡಲಿಲ್ಲ ಅಂದ್ರೆ ನಾವೇನು ಸಾಧ್ಯ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ವಾ? ಸೊ ನಿನ್ನೆಯಿಂದ ನಾವು ಅಬ್ಸರ್ವ್ ಮಾಡ್ತಾ ಇದೀವಲ್ವಾ, ಗುರುಕುಲ ಬಂದಿದೀವಿ. ಸೊ ನಮ್ಮ ಸರಸ್ಸರು ಏನು ಯಾವ ಟೈಮ್ಗೆ ಏನೇನು ಟಾಪಿಕ್ ಬರಬೇಕು ಆ ಟಾಪಿಕ್ ಆ ಟೈಮ್ಗೆ ಕರೆಕ್ಟ್ ಆಗಿ ಪಿಕಪ್ ಮಾಡ್ತಾ ಇದಾರೆ. ಹೌದಲ್ವಾ? ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗ್ತಿಲ್ಲ, 5 ನಿಮಿಷ ಕಡಿಮೆ ಆಗ್ತಿಲ್ಲ, ಆ ಟೈಮ್ಗೆ ಆ ಟೈಮ್ ಮಾಡ್ತಾ ಇದಾರೆ. ಬಟ್ ಅವ್ರು ನಿನ್ನೆ ಒಂದು ಮಾತು ಹೇಳೋರು, ಹೌದಲ್ವಾ ಸರ್, ನಾಳೆ 6 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಕೂಡ 6 ಗಂಟೆಗೆ ಇರ್ಬೇಕು ಅಂತಂದ್ರೆ ನಾವೆಲ್ಲ ಏನ್ ಮಾಡಿದ್ವಿ? ಎಲ್ಲ ಓಕೆ ಅಂತ ಹೇಳಿದ್ವಾ ಮೇಡಮ್? ಎಲ್ಲ ಓಕೆ ಅಂತ ಹೇಳಿಲ್ಲ ಮೇಡಮ್, ಎಲ್ಲ ಹೇಳಿಲ್ಲ. ಕೆಲವರು ಮಾತ್ರ ಬರ್ತಿತ್ತು ಅಂತ ಕೇಳಿದ್ರು, ಕೆಲವರು ಸರ್ ನಾನು 7 ಗಂಟೆಗೆ ಬರ್ತೀನಿ ಅಂತಂದ್ರು, ನಾನು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಹೌದಲ್ವಾ? ಆದ್ರೆ ನಾವು ಸಮಯಕ್ಕೆ ಆದ್ಯತೆ ಕೊಡ್ಬೇಕಂದ್ರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು. ಹೌದಲ್ವಾ? ಈಗ ಸರಸ್ತರಿಗೆ ಹೆಸರು ಸಿಕ್ಕಿದೆ ಅಂತಂದ್ರೆ ಅವ್ರ 15 ವರ್ಷಗಳ ಎಫರ್ಟ್ ಹಾಕಿದ್ದಾರೆ. ಹೌದಲ್ವಾ? ನಾವಿಲ್ಲಿ MLA ನಾವು ಗೆಲ್ಲಕ್ ಬಂದಿದೀವಿ, ಗೆಲ್ಲಕ್ ಬಂದಿಲ್ಲಂದ್ರೆ ನಾವೆಷ್ಟು ಎಫರ್ಟ್ ಹಾಕ್ಬೇಕು? ಹೌದಲ್ವಾ? ಸಮಯಕ್ಕೆ ಯಾವ ವ್ಯಕ್ತಿ ಆದ್ಯತೆ ಕೊಡ್ತಾನೋ ಅವ್ರು ಖಂಡಿತವಾಗ್ಲೂ ಯಶಸ್ಸನ್ನು ಕೇಳ್ತಾನೆ. ಯಾಕಂದ್ರೆ ಸರ್ ನನ್ಗ ಅನುಭವ ಆಗಿದೆ. ಸೊ ನಾ MLA ಬಂದೆ ಇವಾಗ ಕನಿಷ್ಠ 3 ವರ್ಷ ಆಗಿದೆ. ನಮ್ಮ ಅಪ್ಪ ಹೇಳ್ತಿದ್ರು ಸರ್ ನೀವು ಟೈಮ್ ಪಿಕಪ್ ಮಾಡ್ತಿಲ್ಲ, ಏನ್ ಮಾಡ್ತಿಲ್ಲ, 10 ಗಂಟೆಗೆ ಹೋಗ್ತಿದ್ರೆ ಫೀಲ್ಡ್ಗೆ ಎದ್ದು ಹೋಗ್ತಿಲ್ಲ ಅಂತ ಬೈತಾನೆ ಇದ್ರು. ಆದ್ರೂ ಕೂಡ ನಾನು ಏನೋ ಒಂಥರ ಅಲಸ್ಯ ಮಾಡ್ತಿದ್ದೆ. ಅದಕ್ಕೆ ಕಳೆದ 1 ವರ್ಷದಿಂದ ಎಲ್ರು ಕಡೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ನಾವು ಸ್ವಲ್ಪ 30% ಬದಲಾವಣೆನ ಮಾಡ್ಕೊಂಡಿದ್ದೀನಿ. ಹೌದಲ್ವಾ? 30% ಬದಲಾವಣೆ ಮಾಡ್ಕೊಂಡಿದ್ದೀನಿ, ಟೈಮ್ ಕರೆಕ್ಟಾಗಿ ಪಿಕಪ್ ಮಾಡ್ತಾ ಇದ್ದೀನಿ. ಆದ್ರೆ ನಾವು ಈಗ ನಾಳೆ ಒಂದು ಪ್ರೋಗ್ರಾಮ್ ಇದೆ, ಬೆಳಿಗ್ಗೆ ಎಷ್ಟೋ 6 ಗಂಟೆ ಬಸ್ ಹೋಗ್ಬೇಕು ಅಂತ ಹೇಳ್ತೀವಿ ಅಲ್ವಾ? 6 ಗಂಟೆಗೂ ಬಸ್ ಹೋಗ್ಬೇಕು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಮೈಂಡ್ ಅಲ್ಲಿ ಪ್ರಿಪೇರ್ ಆಗಿರ್ತೀವಿ, ಮಲ್ಕೋತೀವಿ. ಈಗ ಮಲ್ಕೊಳ್ಬೇಕಾದ್ರೆ ನಮ್ 8 ಗಂಟೆಗೆ ಹೇಳ್ಬೋದು ಮಟ್ಟ ಏನ್ ಮಾಡ್ತೀವಿ, ಅಲಾರಾಮ್ ಇಡ್ತೀವಿ. ಹೌದಲ್ವಾ? ಅಲಾರಾಮ್ ಇಟ್ಟಿರ್ತೀವಿ, ಅಲಾರಾಮ್ ಎಷ್ಟು ಗಂಟೆ ಹೊಡಿತದೆ, 4 ಗಂಟೆಗೆ ಹೊಡಿತದೆ. ಕೆಲವ್ರು ಏನ್ ಮಾಡ್ತೀವಿ ಗೊತ್ತಾ, ಅಲಾರಾಮ್ ಇದಕ್ಕೆ ಇಷ್ಟು ಬೇಗ ಹೊಡಿತು, ಬೇಡ ಬೇಡ ಬಂತು, ಪುನಃ ಅದನ್ನ ಹಾಕೊಂಡ್ಬಿಡ್ತು, ಪುನಃ ಮಲ್ಕೊಬಿಡಬೇಕು, ಪುನಃ ಏನಾಗುತ್ತೆ, ಅದು ಹೆಸರು ಆಗಲ್ಲ, ಆಫ್ ಆಗಲ್ಲ. ನಾವೇ ಏನ್ ಮಾಡ್ತೀವಿ, 6:00 to 7:00 ಹೇಳ್ತೀವಿ. ಹೌದಲ್ವಾ? ಸೊ ಹಾಗಾಗಿ ಸಮಯ ಅನ್ನೋದು ನಮ್ಗೆ ವೆರಿ ಇಂಪಾರ್ಟೆಂಟ್. ನಾವು ಯಾವ್ದಪ್ಪ ಅಲಾರಾಮ್ಗೆ ಅಲರ್ಟ್ ಆಗ ಬಂದು ನಾವು ಮೈಂಡ್ ಸೆಟ್ ಅಲ್ಲಿ ನಾವು ಸಮಯ ನಾವು ಅಡಾಪ್ಟ್ ಮಾಡ್ಕೋಬೇಕು. ಅವಾಗ ನಾವು ನಮ್ಮ ಮೆಂಟಲ್ ಸ್ಟ್ರಾಂಗ್ ಆದ್ರೆ ನಮ್ಮ ಮನಸ್ಸನ್ನು ಏನ್ ಮಾಡ್ತಿರ್ತದೆ, ಬೇಗ ಎದ್ದೇಳು ಎದ್ದೇಳು ಇಂದ ಕಾಲದಲ್ಲಿ ಪರಿವರ್ತನೆ ಆಗುವಂತ ಹೇಳ್ತಿರ್ತದೆ ಅಲ್ವಾ? ನಾವು ಕನಿಷ್ಠ ಈಗ ಪೂರಿತ ಕಾಲಕ್ಕೆ ಹೋದ್ರೆ ಒಬ್ಬ ವ್ಯಕ್ತಿಯ 100 ವರ್ಷ ಬದುಕೋದ ತಪ್ಪಿ. ಆದ್ರೆ ಈಗಿನ ಒಂದು ಸನ್ನಿವೇಶದಲ್ಲಿ 60 ವರ್ಷ ಬದುಕೋದೇ ಒಂದು ಕಷ್ಟ ಸಾಧ್ಯ. ಹೌದಲ್ವಾ? ಸೊ ಆಲ್ರೆಡಿ ನಾವು ಜೀವನವನ್ನ ಸ್ಟಡಿ ಮಾಡೋಕ್ಕೋಸ್ಕರನೇ 15 ವರ್ಷ 20 ವರ್ಷ ಕಲ್ತಿದೀವಿ. ಹೌದಲ್ವಾ? ಅದರಲ್ಲಿ ಬೇರೆ ಒಂದು ಮನೋರಂಜನೆ ಇರ್ಬೋದು, ಅದೇ ಬಂದ್ಬಿಟ್ಟು ಬೇರೆ ಬೇರೆ ವಿಷಯಗಳನ್ನ 3 ವರ್ಷ ಕಲ್ತಿದೀವಿ. ಆಲ್ರೆಡಿ 35-40 ವರ್ಷಗಳ ಬಂದ್ಬಿಟ್ಟಿದ್ದೇವೆ. ಹೌದಲ್ವಾ? ನಾವು ಸಾಧನೆ ಮಾಡಕ್ ಸಮಯ ಎಷ್ಟು? ಹೌದಲ್ವಾ? ಸಾಧನೆ ಮಾಡಕ್ಕೆ ಸಮಯ ನಮ್ಗೆ ವೆರಿ ಇಂಪಾರ್ಟೆಂಟ್, ಪ್ರತಿಯೊಂದು ಸೆಕೆಂಡ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿದೆ. ಹೌದಲ್ವಾ? ಹಾಗಾಗಿ ಒಬ್ಬ ವ್ಯಕ್ತಿಯ ಯಶಸ್ಸನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಸಮಯ ಅಲ್ವಾ? ಆ ಸಮಯಕ್ಕೆ ನಾವು ಆದ್ಯತೆ ಕೊಡೋಣ. ಸೊ ನಾವೇನ್ ಕಲಿಯಕ್ ಬಂದಿದ್ದೇವೆ, ಈಗ ಒಬ್ಬ ವ್ಯಕ್ತಿಯ ನೆಟ್ವರ್ಕ್ ಮಾಡಕ್ಕೆ ಬಂದಿದ್ದೆ ತಕ್ಕೊಳ್ಳಿ, ಆ ವ್ಯಕ್ತಿ ಬಂದ ತಕ್ಷಣ ಏನ್ ಮಾಡ್ತಾ ಇದ್ದಾನೆ, ಹಣವನ್ನು ಸಂಪಾದನೆ ಮಾಡ್ಬೇಕಂತ ಹೇಳ್ದಾನೆ. ಯಾಕಂದ್ರೆ ಕಲಿಯಕ್ಕೆ ನಾವು ಆದ್ಯತೆ ಕೊಟ್ಟಿಲ್ಲ. ಹೌದಲ್ವಾ? ಕಲಿಯೋದಕ್ಕೆ ನಾವು ಎಷ್ಟು ಟೈಮ್ ಕೊಡ್ತಾ ಇದೀವಿ? ಈಗ 15 ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕಂತ ಸರ್ ಹೇಳಿದಾರೆ, ಅದು ನಮ್ಮ ಕಮಿಟ್ಮೆಂಟ್ ನಾವು ತಗೋಬೇಕು. ಆ ಕಮಿಟ್ಮೆಂಟ್ ತಗೊಂಡಾಗ ಏನಾಗುತ್ತೆ, ನಾವಲ್ಲಿ ನನ್ನ ಒಂದು SSC ಬೇಕಾದಂತಹ ಒಂದು ಅಂಶಗಳನ್ನ ನಾವೇ ಪಡ್ಕೋತೀವಿ. ಅದಲ್ವಾ? ಆ ಪಡ್ಕೊಂಡ ಅಂಶಗಳನ್ನ ನಾವು ಫೀಲ್ಡ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ನಾವೇನು ನಿರ್ದಿಷ್ಟ ಗುರಿ ಇಟ್ಕೊಂಡು ಬಂದಿರ್ತೇವೋ ಅದನ್ನ SSC ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಲ್ವಾ? ಹಾಗಾಗಿ ಸಮಯಕ್ಕೆ ನಾವು ಆದ್ಯತೆ ಕೊಡೋಣ. ಏನು ಗುರುಕುಲ ಒಂದು ಕಲಿಯಕ್ ಬಂದಿದೀವಿ ಅದನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಮಾತಾಡಕ್ಕೆ ಅವಕಾಶ ಕೊಡುತ್ತೆ. ಮೇಲೂ ಕೂಡ ದ್ವಾರ ಚಪ್ಪಳಿ ಧನ್ಯವಾದ. ನಮ್ಮ ಮಾತು ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂಡಿದ್ರೆ ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ, ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹೃದಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದು, ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 9739313139 ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ.
ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೆ ಏನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಲಿ. ಲವ್ ಯು, ಟೇಕ್ ಕೇರ್, ಬಾಯ್.